ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಹಾಸನ ಜಿಲ್ಲೆಯಲ್ಲಿ ವಿಧಾನಸಭಾ ಲೋಕಸಭಾ ಚುನಾವಣೆಗಳ ಪ್ರಚಾರ ಕಾರ್ಯಕ್ಕಾಗಿ ಬಂದು ಹೋಗ್ತಾ ಇದ್ದೆ. ಆದರೆ ಇವತ್ತು ಏ ಮಂಜು ಪರ್ವಾದಂತ ಅಲೆ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಮಗ ನಾಮಪತ್ರ ಸಲ್ಲಿಸೋ ಸಮಯದಲ್ಲೂ ಸಹ ಎಲ್ಲ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ತಂದು ಶಕ್ತಿ ಪ್ರದರ್ಶನ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಈ ದೇವೇಗೌಡರ ಕುಟುಂಬ ರಾಜಕಾರಣದ ಬಗ್ಗೆ ಜನ ಬೇಸತ್ತಿರೋದು, ಆಕ್ರೋಶಗೊಂಡಿರುವಂತಹದ್ದು ಪ್ರತಿ ಕ್ಷಣಕ್ಕೆ ಮನವರಿಕೆ ಆಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಮೋದಿ ಗಾಳಿ ದೇಶದ ಉದ್ದಗಳಿಗೆ ಬೀಸ್ತಾ ಇರೋ ಸಮಯದಲ್ಲಿ ದೇಶದಲ್ಲಿ 300 ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲುವಂತಹದ್ದು, ರಾಜ್ಯದಲ್ಲಿ ಹಾಸನ ಸೇರಿ ಮಂಡ್ಯ ಸೇರಿ ತುಮಕೂರು ಸೇರಿ 22 ಹೆಚ್ಚು ಸೀಟು ಲೋಕಸಭೆ ಗೆಲ್ಲುವಂತಹದ್ದು 100 ನಿಶ್ಚಿತ. ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ, ಅವರ ಬೆಂಬಲಿಗರ ಮೇಲೆ ಕಲ್ಲು ತೂರಾಟ ಮತ್ತೊಂದು ಮಗದೊಂದು ನಡೆಸ್ತಾ ಇದ್ದಾರೆ, ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲವೂ ಸಹ ತಿರುಗುಬಾಣ ಆಗೋದಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಅವ್ರದೇ ಅಂತ ಒಂದು ಆಡಳಿತ ನಡೀಬೇಕು. ಯಾವುದೇ ಕಚೇರಿಯಲ್ಲಿ ಬೇರೆಯವರ ಒಂದು ಮಾತು ನಡೆಯೋ ಹಾಗಿಲ್ಲ. ಯಾರಾದರೂ ಒಬ್ಬರು ತಮ್ಮ ವಿರುದ್ಧ ಮಾತನಾಡಿದವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸಿ ಕೋರ್ಟ್ಗೆ ಅಲಿಯಿಸುವಂತಹದ್ದು ಈ ರೀತಿಯ ಪ್ರವೃತ್ತಿಯಲ್ಲಿ ನಡೆದಿದೆ. ಈ ಬಗ್ಗೆ ಜನ ಬೇಸತ್ತಿದ್ದಾರೆ. ಈ ಸರ್ವಾಧಿಕಾರಿ ನೀತಿ ಆಡಳಿತ ತೊಗಲಕ್ ದರ್ಬಾರ್ ಇದನ್ನ ಈ ಭಾಗದ ಜನ ಸಹಿಸ್ತಾ ಇಲ್ಲ. ಹೀಗಾಗಿ ನಿರೀಕ್ಷೆ ಮೀರಿ ಜನ ಉತ್ಸಾಹದಲ್ಲಿ ಭಾಗವಹಿಸಿದಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಜಿಲ್ಲೆಯ ಎಲ್ಲ ಕಡೆ ಬಹಳ ಜನ ಬೇರೆ ಬೇರೆ ಪಕ್ಷದ ಮುಖಂಡಗಳು ಬಿಜೆಪಿಗೆ ಸೇರಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.